ಶ್ರೀ ಶಿವಪಾರ್ವತಿ ಕಲ್ಯಾಣ ನವೆಂಬರ್ 24 ಭಾನುವಾರ ಸಂಜೆ 5 ಗಂಟೆಗೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ. ಹೊಸಕೋಟೆ ಬೈ ಎಲೆಕ್ಷನ್ ನಲ್ಲೂ ಆಣೆ ಪ್ರಮಾಣ ಪಾಲಿಟಿಕ್ಸ್ ಶುರುವಾಗಿದೆ. ಬಚ್ಚೇಗೌಡ ಮಾತು ಕೊಟ್ಟು ಉಲ್ಟಾ ಹೊಡೆದಿದ್ದಾರೆ ಅನ್ನೋ ಹೇಳಿಕೆ ವಿಚಾರವಾಗಿ ಶರದ್ ಬಚ್ಚೇಗೌಡ ಎಂಟಿಬಿ ನಾಗರಾಜ್ ಉಗೇಶ್ ಸವಾಲ್ ಹಾಕಿದ್ದಾರೆ. ಬಚ್ಚೇಗೌಡ ಮಾತು ಕೊಟ್ಟು ಉಲ್ಟಾ ಹೊಡೆದಿದ್ದಾರೆ ಅನ್ನೋದನ್ನ ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳಲಿ, ಪ್ರಮಾಣ ಮಾಡೋದಾದ್ರೆ ನಾವು ಬರ್ತೀವಿ ಅಂತ ಶರತ್ ಓಪನ್ ಸವಾಲ್ ಹಾಕಿದ್ದಾರೆ. ನಾನು ಬಿಜೆಪಿಗೆ ಬರಬೇಕಾದ್ರೆ ಯಡಿಯೂರಪ್ಪನ ಬಚ್ಚೇಗೌಡರು ಒಪ್ಕೊಂಡ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಯಡಿಯೂರಪ್ಪನೆಲ್ಲ ಕರೆದು ಮಾತುಕತೆ ಮಾಡಿ ಸರ್ ನೋಡಿ ನಮ್ಗೆ ಸರ್ಕಾರ ಬರಬೇಕು, ನೀವು ಮುಖ್ಯಮಂತ್ರಿ ಆಗಬೇಕು, ನೀವು ಕರ್ಕೊಳ್ರಿ, ಅವ್ರಿಗೆ ಟಿಕೆಟ್ ಕೊಡ್ರಿ, ನೆಕ್ಸ್ಟ್ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಒಪ್ಕೊಂಡ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಈಗಾಗಪ್ಪ ತಕ್ಕನಲ್ಲಿ ವೃದ್ಧ ಅವತ್ತಾಗಲ್ಲ, ನಾನು ಬರ್ತಾನೆ ರಾಜೀನಾಮೆನೇ ಕೊಡ್ತಿರಲಿಲ್ಲ. ನೀನು ನೆಕ್ಸ್ಟ್ ಪಾರ್ಲಿಮೆಂಟ್ಗೆ ನಿನ್ಗೆ ಟಿಕೆಟ್ ಕೊಡಲ್ಲ, ನನಗೂ ವಯಸ್ಸಾಗೋಯ್ತು ನಿನಗೂ ವಯಸ್ಸಾಗೋಯ್ತು. ಯಡಿಯೂರಪ್ಪ ಹೇಳಿದ್ದು ನಿನ್ನ ಮಗನಿಗೆ ಬೇಕಾದ್ರೆ ಪಾರ್ಲಿಮೆಂಟ್ ಕೊಡ್ತೀವಿ, ಬೇಡ ಅಂದರೆ ಎಮ್ ಎಲ್ ಎಕ್ಕ ದೊಡ್ಡಬಳ್ಳಾಪುರ ಕೊಡ್ತೀವಿ ನಿಂತ್ಕೊಳ್ಳಿ, ಅದು ಬೇಡ ಅಂದರೆ ಎಮ್ ಎಲ್ ಸಿ ಮಾಡ್ತೀವಿ, ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತ ಹೇಳಿ ನನ್ನ ಕೇಳಿದ್ರು. ಏನಪ್ಪ ಹಿಂಗೆ ಹೇಳಿದ್ದೀನಿ, ನೀವು ಏನಾದರೂ ಮಾಡಿಕೊಡ್ರಿ, ನಾನು ಬೇಡ ಅಂದ ಅಂದಾನೆ. ಅದಾದ್ಮೇಲೆ ಹೌಸಿಂಗ್ ಬೋರ್ಡ್ದು ಅಧ್ಯಕ್ಷರದ್ದು ಮಾಡಿ ಒಳ್ಳೆ ಬೋರ್ಡ್ ಅದು, ನಾನು ಅದಕ್ಕೆ ಮಿನಿಸ್ಟರ್ ಆಗಿದ್ದೆ ಆ ಬೋರ್ಡ್, ನಾನೇ ಮಿನಿಸ್ಟರ್ ಇದ್ದಿದ್ದು 6 ತಿಂಗಳು. ಎಂತೋ ಬೋರ್ಡ್ ಅದು ಗೊತ್ತಾ, ಕ್ಯಾಬಿನೆಟ್ ಮಿನಿಸ್ಟರ್. ಇವತ್ತೇನೇ ಆಗಲಿ ಮಂಜುನಾಥ್ ಸ್ವಾಮಿ ಪ್ರಮಾಣ ಮಾಡಲಿ, ಹಿಂಗೆ ಬಚ್ಚೇಗೌಡರಾಗಲಿ ಶರತ್ ಬಚ್ಚೇಗೌಡರಾಗಲಿ ಮಾತು ಕೊಟ್ಟಿದ್ರು ಈ ಥರ ನಾವು ಬಿಟ್ಕೊಟ್ಟು ಬಿಡ್ತೀವಿ ನಮ್ಮ ತಾಲೂಕನ ಅಂತ, ಆ ಥರ ಏನಾದ್ರು ಅವ್ರು ಮಂಜುನಾಥ್ ಸ್ವಾಮಿ ಹತ್ರ ಪ್ರಮಾಣ ಮಾಡಿದ್ರೆ ನಾವು ಬರ್ತೀವಿ, ನಾವು ಪ್ರಮಾಣ ಮಾಡಿ ಹೇಳ್ತೀವಿ. ದೇವನಿಂದ ನಾವು ನುಡಿದಿರೋದು ಒಂದೇ ಮಾತು, ನಾವು ನಮ್ಮ ತಾಲೂಕಿನ ಸ್ವಾಭಿಮಾನ ಉಳಿಸ್ಕೋಬೇಕಾಗಿದೆ. 60 ವರ್ಷದಿಂದ ನಮ್ಮ ತಾಲೂಕಿನಲ್ಲ ಇಲ್ಲಿ ರಾಜಕಾರಣ ಮಾಡ್ಕೊಂಡಿರೋದು, ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಿಲ್ಲ. ನಾವು ಮಾಡಿರೋ ರಾಜಕಾರಣ ನಾವು ನಮ್ಮ ಜನ ಜೊತೆ ಇರಬೇಕು, ಸೇವೆ ಮಾಡಬೇಕಂತ ಒಂದೇ ಉದ್ದೇಶ ಇಟ್ಕೊಂಡು ನಾವು ರಾಜಕಾರಣ ಮಾಡ್ಕೊಂಡು ಇವತ್ತು ಕೂಡ ನಾವು ನಿಲ್ತಿರೋದು ಎಲೆಕ್ಷನ್ಗೋಸ್ಕರ ಅದೇ ಉದ್ದೇಶ ಇಟ್ಕೊಂಡು ಗೆದ್ದು ಅಧಿಕಾರ ತಗೋಬೇಕಂತಲ್ಲ, ಗೆದ್ದು ನಮ್ಮ ತಾಲೂಕಿನ ಸೇವೆ ಮಾಡಬೇಕು, ಒಂದು ಅಭಿವೃದ್ಧಿ ಮಾಡಬೇಕು, ಏನೋ ಒಂದು ಹೊಸ ಚಿಂತನೆ ಇಟ್ಕೊಂಡು ಬರಬೇಕು ಅಂತ. ಅದಕ್ಕೆ ಇವತ್ತೇನು ಇವರು ಹತಾಶರಾಗಿ ಹೇಳ್ತಿದ್ದಾರೋ ಅಥವಾ ದಿನ ಒಂದು ಸುಳ್ಳು ಹೇಳಿದ್ರೆ ಜನ ಅದನ್ನ ಸುಳ್ಳು ನಂಬ್ತಾರೋ, ಅದರಿಂದ ನೀವಾಗ ನೋಡಿ 4 ಬಾರಿ 4 ಥರ ಕತೆ ಬದಲಾಗಿದೆ. ಒಂದು ನೀವು ಹೇಳ್ದಂಗೆ ಕಾಂಗ್ರೆಸ್ ಸೇರ್ಪಡೆ ಆಗೋದಂತೆ ಅಂತ, ಡೀಲ್ ಆಗೋದಂತೆ ಅಂತ, ಬೋರ್ಡ್ ಅಂತ ಬೋರ್ಡ್ ಇವಾಗ ಹೊಸ ಕತೆ ಸುಳ್ಳು ಹೇಳ್ಬಿಟ್ಟು ನನಗೆ ದಾರಿ ತಪ್ಪಿಸ್ಬಿಟ್ಟು ರಾಜೀನಾಮೆ ಕೊಡಿಸ್ಬಿಟ್ರು ಅಂತ. ಸುಳ್ಳುಗಳನ್ನ ಒಂದು ಸುಳ್ಳನ್ನ ಮುಚ್ಚಾಕ್ಬೇಕಂದ್ರೆ 100 ಸುಳ್ಳು ಹೇಳ್ಬೇಕಾಗ್ತದೆ. ನಿಜ ಯಾವತ್ತು ನಿಜ ಸತ್ಯ ಒಂದೇ, ದೇವನಿಂದ ನಾವು ಹೇಳಿದ್ದೊಂದೇ, ನಮ್ಮ ತಾಲೂಕ ನಾವು ಬೇಕಾಗಿಲ್ಲ, ನಮ್ಗೇನು ಬೇರೆ ಅಧಿಕಾರ ಬೇಕಾಗಿಲ್ಲ, ಬೋರ್ಡ್ಗಳು ಬೇಕಾಗಿಲ್ಲ, ಚೇರ್ಮನ್ ಬೇಕಾಗಿಲ್ಲ. 60 ವರ್ಷದ ಸಂಪರ್ಕ ನಮ್ಮ ತಾಲೂಕಲ್ಲಿ, 60 ವರ್ಷದ ನಮ್ದೊಂದು ಏನು ಬಾಂಧವ್ಯ.